ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಯಾರೆಲ್ಲ ನನ್ನ ಹಾಗೆ ದೇವರ ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸ್ಬೇಕು, ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಿರೋ ಅವ್ರಿಗೆ ಸಂಪೂರ್ಣವಾಗಿ ಯಾವ ರೀತಿ ಕಳಸ ಇಟ್ಟು ಪೂಜೆ ಮಾಡ್ಕೋಬೇಕು, ಯಾವ ರೀತಿ ವಿಸರ್ಜನೆ ಮಾಡಬೇಕು, ಹೇಗೆಲ್ಲ ತಟ್ಟೆಗಳನ್ನು ಜೋಡಿಸ್ಕೋಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಸುಮಾರು ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ತುಂಬ ಬೇಗ ದೇವರ ಅಲಂಕಾರ ಆಗಿರಬಹುದು, ತಟ್ಟೆಗಳು ಜೋಡಿಸ್ಕೊಳ್ಳೋದಾಗಿರ್ಬಹುದು, ಇದನ್ನೆಲ್ಲ ನಾವು ಬೇಗ ಬೇಗ ರೆಡಿ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಪೂಜೆನ ಮಾಡ್ಕೋಬಹುದು. ಈ ವಿಡಿಯೋ ಎಲ್ಲ ನಿಮಗೆ ಇನ್ನೂ ಬೇಗನೆ ನಾನು ಹಾಕಬೇಕಾಗಿತ್ತು. ನಾವು ಸ್ವಲ್ಪ ಫ್ಯಾಮಿಲಿ ಟ್ರಿಪ್ ಎಲ್ಲ ಹೋಗಿದ್ರಿಂದ ನಿಮಗೂ ಕೂಡ ಗೊತ್ತು, ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಇನ್ನು ಮುಂದೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನೀವು ಏನೇನು ಪ್ರಶ್ನೆಗಳನ್ನ ಕೇಳಿದ್ದೀರಾ ಅದೆಲ್ಲದರ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನನ್ನ ಹಾಗೆ ನೀವು ಕೂಡ ದೇವರ ಮನೆಯಲ್ಲೇ ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಂದರೆ ಹೆಚ್ಚಿಗೆ ಸ್ಟೆಪ್ಸ್ಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈಗ ತುಂಬ ಜನ ಸ್ಟೆಪ್ ಬೈ ಸ್ಟೆಪ್ ಹಾಗೆ ಕೂರಿಸ್ಬೇಕು, ತಟ್ಟೆಗಳನ್ನ ಜೋಡಿಸೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಅನ್ಕೊಳ್ತೀರಲ್ವಾ, ಆ ರೀತಿಯೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವರ ದೇವ್ರ ಮನೆಯಲ್ಲಿ ಒಂದೇ ಸ್ಟೆಪ್ ಇರುತ್ತೆ, ಕೆಲವರು ಮೂರು ಮಾಡಿಸಿರ್ತೀರ, ಆದರೆ ಎರಡು ಸ್ಟೆಪ್ಗಳನ್ನ ಮಾಡಿಸ್ಬಾರ್ದು, ಒಂದು ಅಥವಾ ಮೂರು ಇರಬೇಕು. ಒಂದೇ ಒಂದು ಸ್ಟೆಪ್ ಇದ್ರೂ ಕೂಡ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ಕೋಬಹುದು. ಆ ಒಂದು ಸ್ಟೆಪ್ಸ್ ಮೇಲೆ ಮೊದಲು ಒಂದು ಮಡಿ ವಸ್ತ್ರನ ಹಾಕೋಬೇಕು, ಬಿಳಿ ಅಥವಾ ಹಳದಿ ಬಣ್ಣದ ಮಡಿ ವಸ್ತ್ರನ ಹಾಕೋಬೇಕು. ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡಿ. ಸಿಲ್ಕ್ ಅಥವಾ ಕಾಟನ್ ಪಂಚೆಗಳೇನಾದರೂ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬಹುದು, ಅಥವಾ ಮಣೆನೂ ಕೂಡ ಇಟ್ಟು ನಾವು ಲಕ್ಷ್ಮಿಯನ್ನು ಕೂರಿಸ್ಬಹುದು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಮ್ಮನೆ ದೇವ್ರ ಮನೇಲೂ ಕೂಡ ಒಂದೇ ಸ್ಟೆಪ್ಪೇ ಇರೋದು. ಮೇಲ್ಗಡೆ ಪ್ರತಿ ದಿನದ ಕಳಸ ನಾನು ಏನಿಡ್ತೀನಿ ಅದೇ ಕಳಸಕ್ಕೇನೆ ಅಲಂಕಾರ ಮಾಡಿ ಲಕ್ಷ್ಮಿಯನ್ನು ಕೂರಿಸಿರುವಂಥದ್ದು. ಕೆಳಗಡೆ ಈ ಒಂದು ಮಡಿ ಬಟ್ಟೆಯನ್ನು ಹಾಸಿದ್ದೀನಿ, ಅದರ ಮೇಲೆ ಪೀಠಗಳನ್ನು ಜೋಡಿಸ್ಕೊಂಡು ದೇವರ ವಿಗ್ರಹಗಳನ್ನ ಇಡೋದಕ್ಕೆ ಅಂತ ಇಟ್ಟಿದ್ದೀನಿ. ತಟ್ಟೆಗಳನ್ನೆಲ್ಲ ಹಾಗೆ ಆ ಮಡಿ ಬಟ್ಟೆ ಮೇಲೇ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ದೇವ್ರ ಮನೆಯಲ್ಲೇ ಇಡೋದ್ರಿಂದ ಹೆಚ್ಚಿಗೆ ತಟ್ಟೆಗಳನ್ನು ಜೋಡಿಸ್ಬೇಕು ಆ ರೀತಿಯೆಲ್ಲ ಏನೂ ಇಲ್ಲ. ಕೆಲವರೆಲ್ಲ ಕೇಳ್ತಾ ಇದ್ರಿ ಎಷ್ಟು ತಟ್ಟೆ ಜೋಡಿಸ್ಬೇಕು, ಮಡ್ಲಕ್ಕೆ ಯಾವ ರೀತಿ ಕಟ್ಟಬೇಕು, ದೇವರಿಗೆ ಯಾವ ಬಣ್ಣದ ಸೀರೆ ತಗೋಬೇಕು ಅಂತ. ಯಾವುದೇ ಬಣ್ಣದ ಸೀರೆ ತಗೊಂಡ್ರು ಕೂಡ ಒಳ್ಳೆಯದೇನೆ, ಆದಷ್ಟು ಈ ಕಪ್ಪು ಮತ್ತು ಬ್ರೌನ್ ಕಲರು ಮತ್ತು ನವಿ ಬ್ಲೂ ಕಲರ್ನ ಜಾಸ್ತಿ ತೊಗೊಳೋಕೆ ಹೋಗಬೇಡಿ. ಇನ್ನು ಬಾರ್ಡರ್ ಸೀರೆಗಳು ತುಂಬ ಒಳ್ಳೆಯದು, ಕಾಟನ್ ಆಗಿರಲಿ ಸಿಲ್ಕ್ ಆಗಿರಲಿ, ವರ್ಕ್ ಸ್ಯಾರಿಗಳು, ಪ್ಲೈನ್ ಸೀರೆಗಳು ಈ ಥರದನ್ನ ದಯವಿಟ್ಟು ತೊಗೊಳೋಕೆ ಹೋಗಬೇಡಿ. ಇರಬಹುದು ಕೆಲವರು ಅವರವರ ಶಕ್ತಿಯಾನುಸಾರ ಸಿಂಪಲ್ ಸೀರೆಗಳನ್ನು ಕೂಡ ತೊಗೊಂಡು ದೇವರಿಗೆ ಉಡಿಸಿರ್ತಾರೆ, ಏನು ತಪ್ಪಿಲ್ಲ. ಆದರೆ ನೀವು ಕಡಿಮೆ ಬೆಲೆ ಸೀರೆನೇ ತೊಗೊಳ್ಳಿ, ಆದಷ್ಟು ಕಾಟನ್ ಬಾರ್ಡರ್ ಸೀರೆ ತೊಗೊಳ್ಳೋದು ತುಂಬ ಒಳ್ಳೆಯದು. ಅದು ಕೂಡ ಕಡಿಮೆ ಬೆಲೆಗೇ ಸಿಗುತ್ತೆ, 250, 300, 500 ಈ ರೀತಿ ಕಡಿಮೆ ಬೆಲೆಗೂ ಕೂಡ ಸಿಗುತ್ತೆ. ದೇವರಿಗೆ ಉಡಿಸ್ತೀರಾ ಅಂದರೆ ಮಾತ್ರ ಬಾರ್ಡರ್ ಸೀರೆನೇ ತೊಗೊಳ್ಳಿ. ಎಷ್ಟೋ ಜನ ಸಾಧಾರಣವಾಗಿ ಪ್ಲೈನ್ ಸೀರೆಗಳನ್ನು ಕೂಡ ತೊಗೊಂಡಿರ್ತೀರ, ಅಂದರೆ ಈಗ ಅದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರುತ್ತೆ, ಬ್ಲೌಸ್ ತುಂಬ ವರ್ಕ್ ಇರುತ್ತೆ, ಸ್ಯಾರಿ ಪ್ಲೈನು ಸಿಂಪಲ್ ಆಗಿರುತ್ತೆ, ಆ ರೀತಿ ಸೀರೆ ತೊಗೊಂಡು ಕೂಡ ದೇವ್ರಿಗೆ ಉಡಿಸಿರ್ತೀರ. ಆದರೆ ಯಾವಾಗಲೂ ಅಷ್ಟೇ ಹಂಚು ಇಲ್ಲದೆ ಇರುವಂಥ ಸೀರೆಗಳನ್ನ ಉಡಬಾರ್ದು ಅಂತ ಹೇಳ್ತಾರೆ, ಅಂದರೆ ಬಾರ್ಡರ್ ಇರುವಂಥ ಸೀರೆನೇ ಉಡಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ದೇವರಿಗೆ ಉಡಿಸ್ತೀರಾ ಅಂದರೆ ಬಾರ್ಡರ್ ಸೀರೆನೇ ತೊಗೊಳ್ಳಿ, ಕಾಟನ್ ಆಗಿರಲಿ ಸಿಲ್ಕ್ ಆಗಿರಲಿ. ನಿಮ್ಗೆ ಇನ್ನೂ ದೇವಿ ತುಂಬ ಶಕ್ತಿ ಕೊಟ್ಟಿದ್ದಾರೆ ಅಂದರೆ ರೇಷ್ಮೆ ಸೀರೆ ಉಡಿಸೋದು ಕೂಡ ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಇಂಥ ಒಂದು ದಿನ ಬಂದೇ ಬರುತ್ತೆ, ನಾವು ಕೂಡ ದೇವರಿಗೆ ರೇಷ್ಮೆ ಸೀರೆ ಉಡಿಸುವಂಥ ದಿನ ಬಂದೇ ಬರುತ್ತೆ. ಹಾಗಾಗಿ ಪ್ರತಿ ವರ್ಷ ಕೂಡ ಏನಿರುತ್ತೋ ಅದರಲ್ಲೇ ಖುಷಿ ಖುಷಿಯಾಗಿ ಪೂಜೆ ಮಾಡಿ. ದೇವರಿಗೆ ಸೀರೆ ಉಡಿಸೋದಾದರೆ ಬಾರ್ಡರ್ ಸೀರೆನೇ ತೊಗೊಳ್ಳಿ, ಕಡಿಮೆ ಬೆಲೆ ಆದರೂ ಕೂಡ ಪರವಾಗಿಲ್ಲ. ಅಥವಾ ನೀವು ಬರೀ ತಟ್ಟೆಯಲ್ಲಿ ಇಡ್ತೀರಾ, ನಾವೇನು ದೇವರಿಗೆ ಸೀರೆ ಉಡಿಸಲ್ಲ ಅಂದರೆ ಬೇಕಾದರೆ ನೀವು ಯಾವ ಸೀರೆ ಬೇಕಾದರೂ ತೊಗೋಬಹುದು. ಆದರೆ ಕಲರ್ ಮಾತ್ರ ನವಿ ಬ್ಲೂ ಮತ್ತು ಬ್ರೌನ್ ಮತ್ತು ಬ್ಲ್ಯಾಕ್, ಇದಿಷ್ಟು ಬಿಟ್ಟು ಬೇರೆ ಎಲ್ಲ ಬಣ್ಣದ ಸೀರೆನೂ ತೊಗೊಳ್ಳಿ. ಅಥವಾ ಕೆಲವು ಸಲ ಬಾರ್ಡರ್ ಸೀರೆಗಳನ್ನ ತೊಗೊಂಡಾಗ ಈ ರೀತಿ ಬಣ್ಣ ಮಿಕ್ಸ್ ಆಗಿರುತ್ತೆ, ಆದರೂ ಅಂಥದ್ದು ಉಡಿಸ್ಬಾರ್ದ ಅಂತ ಏನೂ ಇಲ್ಲ. ಮಿಕ್ಸಿಂಗ್ ಇದ್ರೆ ಪರವಾಗಿಲ್ಲ, ಆದರೆ ಪೂರ್ತಿ ಅದೇ ಎದ್ದು ಕಾಣೋ ರೀತಿ ತೊಗೊಳಕ್ ಹೋಗ್ಬೇಡಿ ಅಷ್ಟೇ. ಇನ್ನು ಇದನ್ನ ಬಿಟ್ಟು ಬೇರೆ ಇನ್ನು ಎಲ್ಲ ರೀತಿ ಬಣ್ಣದ ಸೀರೆಗಳನ್ನು ದೇವ್ರಿಗೆ ಉಡಿಸ್ಬೋದು. ದೇವಿಗೆ ಉಡಿಸೋದಕ್ಕೆ ಅಂತಲ್ಲ, ನಾವು ದೇವಸ್ಥಾನಕ್ಕೆ ಮಡ್ಲಕ್ಕಿ ರೂಪದಲ್ಲಿ ಸೀರೆನ ಕೊಡೋದಾದ್ರೂ ಕೂಡ ಕೆಂಪು ಹಳದಿ ಹಸಿರು ಬಣ್ಣದ ಸೀರೆಗಳನ್ನ ಕೊಡ್ತಾ ಇರ್ತೀವಿ, ಆರೆಂಜು ಮತ್ತು ಮ್ಯಾಂಗೋ ಎಲ್ಲೋ ಅಂತೆಲ್ಲ ಹೇಳ್ತೀವಲ್ಲ ಅಂಥ ಬಣ್ಣದ ಸೀರೆಗಳನ್ನ ಕೊಡ್ತಾ ಇರ್ತೀವಿ. ಆದರೆ ನಾವು ಮನೇಲಿ ಲಕ್ಷ್ಮಿ ಕೂರಿಸಿದಾಗ ದೇವರಿಗೆ ಈ ಬಣ್ಣಗಳು ಶ್ರೇಷ್ಠ ಅಂತ ಪ್ರತಿ ವರ್ಷ ಅಂಥದ್ದನ್ನೇ ತೊಗೊಳ್ಳೋದಕ್ಕೂ ಆಗಲ್ಲ ಅಲ್ವಾ, ಯಾಕಂದರೆ ದೇವ್ರಿಗೆ ಉಡಿಸಾದ್ಮೇಲೆ ಆ ಸೀರೆ ನಾವೇ ಉಪಯೋಗಿಸ್ತೀವಿ. ಹಾಗಾಗಿ ಈ ಥರದ ಬಣ್ಣದ ಸೀರೆಗಳನ್ನ ಎಷ್ಟು ಅಂತ ತೊಗೊಳಕ್ಕಾಗತ್ತೆ, ಇಂಥ ಬಣ್ಣಗಳು ಮಿಕ್ಸ್ ಇರುವಂಥ ಸೀರೆ ತೊಗೊಂಡ್ರೆ ಕೂಡ ಸಾಕಾಗತ್ತೆ. ಅಥವಾ ಈ
ಈ ವರ್ಷದಿಂದ ಮೊದಲನೇ ಸಲ ನೀವು ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡ್ತಾ ಇದ್ದೀರಾ, ಲಕ್ಷ್ಮಿ ಕೂರಿಸ್ತೀರಾ, ಸೀರೆ ಎಲ್ಲ ಉಡಿಸ್ತೀರಾ ಅಂತಂದರೆ, ಅಂಥವ್ರು ಬೇಕಾದರೆ ಕೆಂಪು, ಹಳದಿ, ಹಸಿರು, ಆರೆಂಜ್ ಕಲ್ಲರು ಮತ್ತು ಆಫ್ ವೈಟಲ್ಲಿ ಈ ಥರದ ಬಣ್ಣದ ಸೀರೆಗಳನ್ನು ಕೂಡ ನೀವು ಮೊದಲನೇ ಸಲ ಉಡಿಸೋರು ತೊಗೋಬಹುದು, ತುಂಬಾ ಒಳ್ಳೆಯದು. ಇನ್ನು ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸೋರಾದರೆ ಪ್ರತಿ ದಿನದ ಕಳಸ ನಾವು ಏನು ಇಡ್ತೀವಿ ಅದೇ ಕಳಸಕ್ಕೇನೆ ಅಲಂಕಾರ ಮಾಡಬೇಕು. ಈ ಪ್ರಶ್ನೆನ ತುಂಬಾ ಜನ ಕೇಳ್ತಾ ಇದ್ರಿ, ದೇವ್ರ ಮನೇಲಿ ಇಡೋದಾದ್ರೆ ನಾವು ಎರಡು ಕಳಸ ಇಡಬೇಕಂತ. ಏನು ಪರವಾಗಿಲ್ಲ, ನಾವು ಪ್ರತಿ ದಿನ ಯಾವ ಕಳಸನ ಇಟ್ಟು ಪೂಜೆ ಮಾಡ್ತೀವೋ ಅದೇ ಕಳಸಕ್ಕೇನೆ ಅಮ್ಮನ ಮೊಗ ಸೀರೆಯನ್ನ ಹಾಕಿ ಸೀರೆ ಉಡಿಸ್ತೀರಾ, ಅಥವಾ ಬ್ಲೌಸ್ ಪೀಸ್ ಉಡಿಸ್ತೀರಾ, ಅಥವಾ ಬರೀ ತಟ್ಟೆಯಲ್ಲೇ ಇಟ್ಟು ಕಳಸಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡ್ತೀರಾ ಅಂದ್ರೆ ಇದೇ ರೀತಿನೆ ಮಾಡಬಹುದು. ಎರಡು ಕಳಸ ಇಡಬೇಕು ಅಂತ ಏನಿಲ್ಲ. ಇನ್ನು ಅದೇ ದಿನ ವೈಭವಲಕ್ಷ್ಮಿ ಪೂಜೆ ಮಾಡುವಂಥವ್ರು ಕೂಡ ಅಷ್ಟೇ, ಬೆಳಗ್ಗೆನೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಕೋಬೇಕು, ಸಂಜೆಗೆನೆ ವೈಭವಲಕ್ಷ್ಮಿ ಪೂಜೆನ ಮಾಡಬೇಕು. ಆಗ ಎರಡು ಕಳಸ ಇಡಬೇಕು ಅನ್ನೋದೇನು ಇಲ್ಲ, ಕಳಸ ಒಂದೇ ಇರುತ್ತೆ. ಒಂದು ನೀರು ತುಂಬಿದ ತಾಮ್ರ ಆಗಿರಬಹುದು ಅಥವಾ ಬೆಳ್ಳಿ ಆಗಿರಬಹುದು, ನೀರು ತುಂಬಿದಂಥ ಚುಂಬಿನ ಮೇಲೆ ಒಂದು ಪ್ಲೇಟ್ ಆಗಲಿ ಅಥವಾ ಒಂದು ಬಟ್ಲಾಗಲಿ ಅಥವಾ ಎರಡು ವಿಳ್ಯದೆಲೆನ ಇಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅದ್ರ ಮೇಲೆ ನಾವು ಲಕ್ಷ್ಮೀ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಗೆಜ್ಜೆ ವಸ್ತ್ರ, ತಾವರೆ ಹೂವು ಎಲ್ಲನೂ ಕೂಡ ಏರಿಸಿ ಅಲಂಕಾರ ಮಾಡಿ ಅದನ್ನು ವೈಭವ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಬೇಕು. ತುಂಬ ಜನ ವೈಭವ ಲಕ್ಷ್ಮಿ ವ್ರತನ ಶುರು ಮಾಡಿರ್ತೀರಾ, ಶುಕ್ರವಾರ ಮಾಡುವಾಗ ಮಾಮೂಲಿ ಮನೆ ಕಳಸ ಇರುತ್ತೆ, ಅದ್ರ ಮುಂದೆ ವೈಭವ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರ್ತೀರಾ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡುವಾಗ ಯಾವ ರೀತಿ ಮಾಡಬೇಕು, ಅದಕ್ಕೆ ಬೇರೆ ಕಳಸ, ಇದಕ್ಕೆ ಬೇರೆ ಕಳಸ, ಈ ರೀತಿಯೆಲ್ಲ ಇಡಬೇಕಾ ಅಂತ ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಲ್ವಾ. ಈ ಹಿಂದೆನೆ ಹಬ್ಬದ ದಿನ ವೈಭವ ಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಎರಡೂ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ, ನೀವು ಅದನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. ಅದೇ ರೀತಿಯೇ ಯಾರೆಲ್ಲ ಈಗ ವೈಭವ ಲಕ್ಷ್ಮಿ ವ್ರತ ಶುರು ಮಾಡಿದ್ದೀರಾ, ಹಬ್ಬದ ದಿನ ಕೂಡ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ, ಆ ರೀತಿಯೇ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲೇ ಕೂರಿಸೋದ್ರಿಂದ ನಮಗೆ ಹೆಚ್ಚಿಗೆ ಹೂವಾಗಲಿ, ಹೆಚ್ಚಿಗೆ ತಟ್ಟೆಗಳನ್ನ ಜೋಡಿಸ್ಬೇಕು ಅನ್ನೋದಾಗಲಿ ಏನೂ ಇರೋದಿಲ್ಲ. ಸಿಂಪಲ್ ಆಗಿ ಒಂದು ತಟ್ಟೆಯಲ್ಲಿ ಐದು ರೀತಿಯ ಹಣ್ಣುಗಳನ್ನು ತುಂಬಿಸಿ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ, ಇನ್ನೊಂದು ತಟ್ಟೆಯಲ್ಲಿ ಒಂದು ಬ್ಲೌಸ್ ಪೀಸು, ಬಳೆಗಳು, ಅರಿಶಿಣ, ಕುಂಕುಮ ಮತ್ತು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಒಂದು ಬಟ್ಟಲಲ್ಲಿ ಹಾಕಿ ಇಡಬೇಕು, ಮತ್ತು 33 ಕಾಯಿನ ಏನು ಇಟ್ಟಿರ್ತೀವಿ ನಾವು ಅದನ್ನು ಕೂಡ ಅದೇ ತಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಒಂದು ತಟ್ಟೆ ಮಾಡ್ಕೋಬೇಕು. ಮತ್ತು ಇನ್ನೊಂದು ತಟ್ಟೆನಲ್ಲಿ ಏನಾದರೂ ನಾವು ಸಿಹಿ ತಿಂಡಿಗಳನ್ನ ಮನೆಯಲ್ಲಿ ಮಾಡಿರ್ತೀರಾ ಅಂದರೆ ಅದನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿ ಮೂರು ತಟ್ಟೆಗಳನ್ನು ನಾವು ದೇವರ ಮುಂದೆ ಇಟ್ಟರೆ ಸಾಕು. ಚಿಕ್ಕದಾಗಿರುವಂಥ ಎರಡು ಬಾಳೆ ಕಂಬಗಳನ್ನ ಆ ಕಡೆ ಈ ಕಡೆ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಚಿಕ್ಕದಾಗಿನ ಕಳಸ ಇಟ್ಟು ನಾವು ಅಲಂಕಾರ ಮಾಡೋದ್ರಿಂದ ಹೂಗಳು ಕೂಡ ಅಷ್ಟೇ, ಒಂದು ಮೂರು ರೀತಿ ಐದು ರೀತಿ ಹೂಗಳನ್ನ ನಾವು ಹಾಕಿದ್ರೆ ಸಾಕಾಗುತ್ತೆ, ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲೇ ನಾವು ಇಟ್ಟು ಅಲಂಕಾರ ಮಾಡ್ಕೋಬಹುದು. ಅಥವಾ ಒಂದೇ ಒಂದು ಹಾರನ ದಿಂಡಾಗಿ, ನಾವು ಬಿಳಿ ಸೇವಂತಿಗೆನ ತಗೊಂಡು ಅದನ್ನ ದಿಂಡಾಗಿ ಪೋಣಿಸಿ ಒಂದು ಹಾರನ ಹಾಕಿ ಒಂದು ತಾವರೆ ಹೂ ಇಟ್ಟರು ಕೂಡ ಸಾಕಾಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಂದು ಹಸಿರು ಬ್ಲೌಸ್ ಪೀಸ್ನಲ್ಲಿ 3 ಇಡಿ ಅಥವಾ 5 ಇಡಿ ಅಕ್ಕಿಯನ್ನು ಹಾಕಿ ಒಂದು ಅರ್ಧ ಕೊಬ್ಬರಿ ಬಟ್ಲು ಅಂದರೆ ಒಂದು ಕೊಬ್ಬರಿ ಪೂರ್ತಿ ಉಂಡೆನ ಅರ್ಧ ಮಾಡಿ ಅದರಲ್ಲಿ ಒಂದು ಸಿಂಗಲ್ ಬಟ್ಲನ್ನು ತೊಗೋಬೇಕು, ಅದರೊಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಬೇಕು, ಕೆಂಪು ಕಲ್ಲು ಸಕ್ಕರೆ, ಖರ್ಜೂರ, ಬಾದಾಮಿ ಈ ರೀತಿ ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು ಅಚ್ಚು ಬೆಲ್ಲ, ಅರಿಶಿಣ ಕುಂಕುಮದ ಒಂದು ಪ್ಯಾಕೆಟು, 11 ರೂಪಾಯಿ ಕಾಣಿಕೆ ಇದಿಷ್ಟನ್ನು ಹಾಕಿ ಮತ್ತೆ ಈ ಗೌರಿ ಸಾಮಾನು ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಏನು ತೋರಿಸಿದ್ದೆ ನಿಮಗೆ ಮಡ್ಲಕ್ಕಿ ಸಾಮಾನು ಅಂತ, ಅದಷ್ಟನ್ನು ಕೂಡ ಗಂಟು ಕಟ್ಟಬೇಕು. ಸಣ್ಣ ಗಂಟೆ ಮಾಡಿ, ತುಂಬ ದಪ್ಪ ಗಂಟೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬಳೆಗಳನ್ನು ಈ ಮಡ್ಲಕ್ಕಿ ಗಂಟೊಳಗಡೆ ಹಾಕಬೇಡಿ, ಅದನ್ನು ಒಂದು ತಟ್ಟೆನಲ್ಲಿ ಬ್ಲೌಸ್ ಪೀಸ್ ಜೊತೆಗೆ, ಅಥವಾ ನೀವೇನಾದರೂ ದೇವರಿಗೆ ಸೀರೆ ಉಡಿಸೋದಾದರೆ ತಟ್ಟೆಯಲ್ಲಿ ಒಂದು ಬ್ಲೌಸ್ ಪೀಸ್ ಇಡಬೇಕಾಗತ್ತೆ, ಅಥವಾ ದೇವರಿಗೆ ನೀವು ಬ್ಲೌಸ್ ಪೀಸ್ ಇಡ್ತೀರಾ ಅಂದರೆ ಒಂದು ತಟ್ಟೆಯಲ್ಲಿ ಸೀರೆ ಮತ್ತು ಬ್ಲೌಸ್ ಪೀಸು ಅದ್ರ ಜೊತೆಗೆ ಬಳೆನ ಇಟ್ಟು ನೀವು ಸಪ್ರೇಟಾಗಿ ಇಟ್ಕೊಳ್ಳಿ, ಮಡ್ಲಕ್ಕಿ ಗಂಟೊಳಗಡೆ ಬಳೆನ ಹಾಕಬೇಡಿ. ಮುಂದಿನ ವಿಡಿಯೋದಲ್ಲಿ ಮಡ್ಲಕ್ಕಿ ಗಂಟನ್ನು ಹೇಗೆ ಕಟ್ಟೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ಸಣ್ಣ ಗಂಟನ್ನು ನೀವೇನು ಲಕ್ಷ್ಮಿ ಕೋರಿಸ್ತೀರಾ ಅದರ ಬಲಭಾಗದಲ್ಲಿ ಸ್ವಲ್ಪ ಹಿಂದಕ್ಕಿಟ್ಟರೂ ಪರವಾಗಿಲ್ಲ, ಅದೇನು ಕಾಣಿಸ್ಬೇಕು ಅಂತೇನಿಲ್ಲ, ದೇವಿ ಪಕ್ಕ ನೀವು ಈ ಮಡ್ಲಕ್ಕಿ ಗಂಟನ್ನು ಇಡಬೇಕು. ದುಡ್ಡು ಕೂಡ ಅಷ್ಟೇ, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ದುಡ್ಡನ್ನು ಇಡಬೇಕು ಅಂತ. ಎಲ್ರಿಗೂ ಕಾಣಿಸೋ ಹಾಗೆ ಖಂಡಿತವಾಗ್ಲೂ ಇಡೋಕ್ಕೆ ಹೋಗಬೇಡಿ. ಮತ್ತು ನೋಟನ್ನು ಅಷ್ಟೇ, ಗರಿಗರಿಯಾಗಿ ಜೋಡಿಸೋದು, ಹಾರ ಮಾಡಿ ಹಾಕೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಕಂತೆ ಕಂತೆ ನೋಟನ್ನೇ ಇಡಬೇಕು. ಚಿಲ್ಲರೆ ಕಾಸನ್ನು ಇಟ್ಟಾಗ ನಾವು ಈ ರೀತಿ ಗೋಪುರದ ಥರ ಅಂದರೆ ಒಂದು ರೀತಿ ಗುಡ್ಡೆ ಮಾಡಿ ಇಡ್ತೀವಲ್ಲ, ಆ ಥರ ಚಿಲ್ಲರೆ ಕಾಸು ಇಟ್ಟರೆ ಒಳ್ಳೆಯದು, ನೋಟನ್ನು ಕಂತೆ ಕಂತೆ ಇಟ್ಟರೆ ಒಳ್ಳೆಯದು. ಹಾಗಾಗಿ ನೋಟನ್ನು ಅಷ್ಟೇ, ನಿಮ್ಮ ಇಷ್ಟ, ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಳಿ.
ಆದರೆ ಅದನ್ನು ಬಂದವ್ರಿಗೆ ಕಾಣಿಸೋ ರೀತಿ ಇಡಬೇಡಿ. ನೀವೇನು ದೇವಿಗೆ ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಉಡಿಸ್ತೀರಾ, ಬಲಭಾಗದಲ್ಲಿ ಕಳಸದ ಪಕ್ಕ ಬಲಭಾಗದಲ್ಲಿ ಆ ಸೀರೆ ಹಿಂದೆ ಮರೆ ಮಾಡಿ ಇಡಬೇಕು. ಅಥವಾ ನೀವು ಆ ನೋಟಿನ ಕಂತೆಗಳನ್ನ ಇಟ್ಟು ಅದರ ಮೇಲೆ ಮಡ್ಲಕ್ಕಿನ ಇಟ್ಟು ದೇವಿ ಸೀರೆಯನ್ನು ಹೀಗೆ ಮರೆ ಮಾಡಿ ಇಟ್ಟರು ಕೂಡ ಪರವಾಗಿಲ್ಲ. ಹೇಗಿಡಬೇಕು ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಷ್ಟು ರೂಪಾಯಿನ ಕಂತೆ ಬೇಕಾದರೂ ಇಡಬಹುದು, 10 ರೂಪಾಯಿ, 20 ರೂಪಾಯಿ, 50, 100, 500, ನಿಮ್ಮ ಶಕ್ತಿಯಾನುಸಾರ ಎಷ್ಟು ರೂಪಾಯಿನ ಕಂತೆ ಬೇಕಾದರೂ ಇಡಬಹುದು. ನೀವು ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರನು ಕೂಡ ಅಷ್ಟೇ, ಎಷ್ಟು ಎಳೆ ಹಾಕಬೇಕು ಅಂತ ಕೇಳ್ತಿದ್ರಿ ಅಲ್ವಾ, 5 ಎಳೆ, 8 ಎಳೆ ಅಥವಾ 16 ಎಳೆಯನ್ನ ಗೆಜ್ಜೆ ವಸ್ತ್ರ ಹಾಕಬಹುದು. ಅಷ್ಟೇ ಅಲ್ಲದೆ ತುಂಬಾ ಜನಕ್ಕೆ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನ ವರ್ಕಿಂಗ್ ವುಮೆನ್ಸ್ಗೆ ಟೈಮ್ ಸಿಗೋದೇ ಇಲ್ಲ 8 ವಾರ ಅಥವಾ 5 ವಾರ ಪೂಜೆ ಮಾಡೋದಕ್ಕೆ. ಅಂಥವರು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದೇ ಒಂದು ದಿನ ಕೂಡ ವೈಭವ ಲಕ್ಷ್ಮಿ ಪೂಜೆನ ಮಾಡಬಹುದು. ಆ ದಿನ ಒಂದು ದಿನ ಮಾಡಿ ಅವತ್ತೇ 8 ಜನಕ್ಕೆ ಕುಂಕುಮನ ಕೂಡ ಕೊಡಬಹುದು. ನೀವು ಈ ರೀತಿ ಕೂಡ ಮಾಡ್ಕೊಳ್ಳಿ. ಬೆಳಗ್ಗೆ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊಂಡಿರ್ತೀರ, ಸ್ತೋತ್ರ ಅಷ್ಟೋತ್ತರ ಎಲ್ಲನೂ ಕೂಡ ಮಾಡ್ಕೊಂಡಿರ್ತೀರ, ಸಂಜೆಗೆ ವೈಭವ ಲಕ್ಷ್ಮಿ ಪೂಜೆಯನ್ನ ಮಾಡಿಕೊಂಡು ಆಗ್ಲೇನೆ ನೀವು 8 ಬುಕ್ಕು ಮತ್ತೆ ತಾಂಬೂಲ ಸಮೇತ 8 ಜನ ಮುತ್ತೈದೆಯರಿಗೆ ನೀವು ಕೊಟ್ಟು ಈ ಒಂದು ವ್ರತನು ಕೂಡ ಒಂದೇ ದಿನದಲ್ಲಿ ನೀವು ಮಾಡ್ಕೋಬಹುದು. ದೇವರ ಮನೆಯಲ್ಲೇ ಲಕ್ಷ್ಮಿ ಕೂರಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಈಗ ನಿಮಗಿದ್ದ ಸ್ವಲ್ಪ ಗೊಂದಲ ಕಡಿಮೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದೇವಿಗೆ ಮಡ್ಲಕ್ಕಿಯನ್ನ ಕಟ್ಟೋ ವಿಧಾನ, ಆ ನಂತರ ಅದನ್ನ ಏನ್ ಮಾಡ್ಬೇಕು, ಮತ್ತೆ ಒಂದು ದಿನದಲ್ಲಿ ಎಷ್ಟು ಸಲ ನೈವೇದ್ಯ ಇಡಬೇಕು, ಯಾವ್ಯಾವ ಸಮಯದಲ್ಲಿ ಇಡಬೇಕು, ಅದನ್ನ ಎಷ್ಟು ಹೊತ್ತು ಬಿಟ್ಟು ನಾವು ತೆಗಿಬೇಕು, ಏನೆಲ್ಲ ಮಾಡ್ಬೇಕು, ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಸಂಪೂರ್ಣ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.